ಇನ್ನು ಸಚಿವ ಬಿಸಿ ನಾಗೇಶ್ವರ ಮನೆ ಮೇಲೆ ದಾಳಿ ನಡೆಸಿದಂತಹ NSUI ಕಾರ್ಯಕರ್ತರು ಇವರ ಮೇಲೆ FIR ದಾಖಲಾಗಿರುವಂಥದ್ದು. ಹಾಗಾದ್ರೆ ಏನೆಲ್ಲ ಬೆಳವಣಿಗೆ ಆಯಿತು, FIR ದಾಖಲು ಮಾಡಿದಾದ್ರೂ ಯಾರು, ಹಾಗಾದ್ರೆ ಈ ಒಂದು ಪ್ರಕರಣ ಇಲ್ಲಿವರೆಗೂ ಬಂತು, ಇದ್ರ ಬಗ್ಗೆ ಒಂದು ಬ್ರೇಕಿಂಗ್ ಬರ್ತಾ ಇದೆ ನೋಡ್ಕೊಂಬನ್ನಿ. ಸಚಿವ ಬಿಸಿ ನಾಗೇಶ್ವರ ಮನೆ ಮೇಲೆ NSUI ದಾಳಿ ಹಿನ್ನೆಲೆಯೇ NSUI ಕಾರ್ಯಕರ್ತರ ವಿರುದ್ಧ FIR ಅನ್ನ ದಾಖಲು ಮಾಡಲಾಗಿದೆ. ತಿಪ್ಟೂರು ನಗರ ಠಾಣೆ ಏನಿದೆ ಅದರಲ್ಲಿ FIRನ NSUI ಕಾರ್ಯಕರ್ತರ ಮೇಲೆ FIR ದಾಖಲು ಮಾಡಲಾಗಿದೆ. ಇನ್ನು ಮುರಳೀಧರ್ ಕೊಟ್ಟ ದೂರಿನ ಅನ್ವಯ FIR ದಾಖಲಾಗಿರುವಂಥದ್ದು. ಸಚಿವರ ಆಪ್ತ ಕಾರ್ಯದರ್ಶಿ ಮುರಳೀಧರ್, ಬಿಸಿ ನಾಗೇಶ್ವರ ಆಪ್ತ ಕಾರ್ಯದರ್ಶಿ ಮುರಳೀಧರ್ ಇವರು ಕೊಟ್ಟಂತಹ ದೂರಿನ ಮೇರೆಗೆ FIR ಅನ್ನ ದಾಖಲು ಮಾಡಿಕೊಳ್ಳಲಾಗಿದೆ. ಒಟ್ಟು 20ಕ್ಕೂ ಹೆಚ್ಚು ಜನರ ಗುಂಪು ಎಂದು ದೂರಿನಲ್ಲಿ ಉಲ್ಲೇಖ ಮಾಡಲಾಗಿರುವಂಥದ್ದು. ಸಚಿವರ ಮನೆ ಮುಂದೆ ಪೊಲೀಸ್ ಬಿಗಿ ಬಂದ ವ್ಯವಸ್ಥೆಯನ್ನು ಕೂಡ ವ್ಯವಸ್ಥೆ ಮಾಡಲಾಗಿದೆ. ನಿನ್ನೆಯಿಂದಲೇ ಸಚಿವರ ಮನೆ ಮುಂದೆ ಹೆಚ್ಚಿನ ಪೊಲೀಸ್ ಭದ್ರತೆಯನ್ನು ಇಲ್ಲಿ ವಹಿಸಲಾಗಿರುವಂಥದ್ದು. ಗಮನಿಸ್ಬೋದು ಏನೆಲ್ಲ ಬೆಳವಣಿಗೆಗಳು ಆಗ್ತಾ ಇದ್ದಾವೆ ಅಲ್ಲಿ ಅಂತ. ಹಾಗಾದರೆ ಯಾಕೆ ದಾಳಿ ಮಾಡಿದರು, ದಾಳಿಯ ಹಿಂದಿನ ಕಾರಣವಾದರೂ ಏನು, ಇವೆಲ್ಲವೂ ಕೂಡ ತನಿಖೆ ನಂತರನೇ ಬರಬೇಕಾಗುತ್ತೆ, ತಿಳಿದು ಬರಬೇಕಾಗುತ್ತೆ. ಇದೇ ಕಾರಣಕ್ಕೆ ಸಚಿವರ ಆಪ್ತರಾದಂತಹ ಮುರಳೀಧರ್ ಅವರು NSUI ಕಾರ್ಯಕರ್ತರ ಮೇಲೆ FIRನ ಕೂಡ ದಾಖಲು ಮಾಡಿದ್ದಾರೆ. ಜೊತೆಗೆ ಇಲ್ಲಿ ಒಂದು ಮಾತನ್ನು ಹೇಳೋದನ್ನ ಗಮನಿಸ್ಬೋದು ನಾವು, ಇಂಟೆಲಿಜೆನ್ಸ್ ಏನಿದೆ, ಇಂಟೆಲಿಜೆನ್ಸ್ ಅವರು ಕಂಪ್ಲೀಟಾಗಿ ಫೇಲ್ಯೂರ್ ಆಗಿದ್ದಾರೆ. ಇವರಿಗೆ ಹಾಗಾದರೆ ಮಾಹಿತಿನೇ ಸಿಗಲಿಲ್ವಾ, ಈ ರೀತಿಯಾಗಿ ಒಂದು ದಾಳಿ ಆಗುತ್ತೆ, ಈ ರೀತಿಯಾಗಿ ಒಂದಷ್ಟು ಜನರು ಇಲ್ಲಿ ದಾಳಿ ಮಾಡ್ತಾರೆ ಅನ್ನೋ ಒಂದು ಮಾಹಿತಿ ಕೂಡ ಸಿಗಲಿಲ್ವಾ, ಇಂಟೆಲಿಜೆಂಟ್ ಫೇಲ್ಯೂರ್ ಆಗಿದೆ ಅನ್ನೋ ಮಾತನ್ನು ಕೂಡ ನಾವು ಕೇಳಿದ್ವಿ. ಸೊಗಡೇಶ್ವರವರು ಇದೇ ಮಾತನ್ನ ಹೇಳಿದ್ರು. ಜೊತೆಗೆ ಈ ದಾಳಿಯ ಹಿಂದಿನ ಒಂದು ಉದ್ದೇಶ ಏನಾಗಿತ್ತು, ಇವೆಲ್ಲವೂ ಕೂಡ ಇಲ್ಲಿ ಚರ್ಚೆಗೆ ಗ್ರಾಸವಾಗಿರುವಂಥದ್ದು. ಯಾಕಂದರೆ ಕೆಲವು ದಿನಗಳಿಂದ ಕೂಡ ನಾವು ಗಮನಿಸ್ಬೋದು, ಹಿಜಾಬ್ ವಿಚಾರ ಆಗಿರ್ಬೋದು, ಶಾಲೆ ವಿದ್ಯಾರ್ಥಿಗಳ ಒಂದು ವಿಚಾರಗಳಾಗಿರ್ಬೋದು, ಅಥವಾ ಈ ಪಠ್ಯಪುಸ್ತಕ ಒಂದು ಕ್ರಮಗಳಾಗಿರ್ಬೋದು, ಪಠ್ಯಪುಸ್ತಕದಲ್ಲಿ ಕೆಲವೊಂದಷ್ಟು ಬದಲಾವಣೆ ಮಾಡಿದ ವಿಚಾರಗಳಾಗಿರ್ಬೋದು, ಇವೆಲ್ಲವೂ ಏನಾದರೂ ಕಾರಣವಾಯ್ತಾ ದಾಳಿ ಮಾಡಲಿಕ್ಕೆ? ಯಶ್ವರಾಜ್, ಖಂಡಿತವಾಗ್ಲೂ ನ್ಯಾಷನಲ್ ಸ್ಟೂಡೆಂಟ್ ಯೂನಿಯನ್ ಆಫ್ ಇಂಡಿಯಾ ಈ ಒಂದು ಏನು ಕಾರ್ಯಕರ್ತರ ಪಡೆ ಏನಿತ್ತು ಅಂದ್ರೆ ಕಾಂಗ್ರೆಸ್ನ ಒಂದು ಈ ಒಂದು ಕಾಂಗ್ರೆಸ್ ಪಕ್ಷದ ಒಂದು ಇದೊಂದು ಯೂನಿಯನ್ ನಿನ್ನೆ ಏನು ಶಿಕ್ಷಣ ಸಚಿವರ ಮನೆಗೆ, ತಿಪ್ಟೂರಿನ ನಿವಾಸದ ಮನೆಗೆ ಏನು ಮುತ್ತಿಗೆಯನ್ನ ಹಾಕಿದ್ರು, ಮುತ್ತಿಗೆ ಹಾಕುವುದಲ್ಲದೆ ಅವರ ಒಂದು ಮನೆಗೆ ಬೆಂಕಿ ಹಚ್ಚುವ ಪ್ರಯತ್ನ ಕೂಡ ನಡೆದಿತ್ತು. ಮತ್ತೆ ಅಲ್ಲಿ ಇದ್ದಂತಹ RSS ಅವರು ಬಳಸ್ತಾ ಇದ್ದಂತಹ ಚಡ್ಡಿಗಳಿಗೆ ಬೆಂಕಿಯನ್ನ ಇಡಲಾಗಿತ್ತು ಅನ್ನೋ ಒಂದು ಮಾತೇನಿದೆ, ಆರೋಪಗಳೇನಿದೆ, ಇದೆಲ್ಲವೂ ಕೂಡ ಬಹಳ ರಾಜ್ಯದಲ್ಲಿ ಚರ್ಚೆ ಆಗ್ತಾ ಇರುವಂತ ವಿಚಾರ. ಈ ಒಂದು ಹಿನ್ನೆಲೆಯಲ್ಲಿ ಕಳೆದ ದಿನ ಏನು 3-4 ಗಂಟೆಗೆ ಈ ಒಂದು ವಿಚಾರ ಗೊತ್ತಾಗಿದ ತಕ್ಷಣನೇ ಹೋಮ್ ಮಿನಿಸ್ಟರ್ ಕೂಡ ಜಿಲ್ಲೆಯಲ್ಲಿ ಇದ್ದಂಥದ್ದು, ಜಿಲ್ಲೆಯಲ್ಲಿ ಇದ್ದಂತ ಹೋಮ್ ಮಿನಿಸ್ಟರ್ ಕೂಡ ಅವ್ರಿಗೆ ಮನೆಗೆ ತಕ್ಷಣವೇ ಭೇಟಿ ನೀಡಿದಂಥದ್ದು. 15 ಜನ, ಈಗೇನು ನೀವು FIR ಕಾಪಿಯನ್ನು ನೋಡ್ತಾ ಇದ್ದೀರಿ, ಅದರಲ್ಲಿ 15 ಜನ ಪ್ರಮುಖ ಕಾರ್ಯಕರ್ತರನ್ನ ಅಲ್ಲಿ ಹೋರಾಟ ಮಾಡಿದಂತಹ ಪ್ರಮುಖ ಕಾರ್ಯಕರ್ತರನ್ನ ಈಗಾಗಲೇ ಬಂಧನ ಮಾಡಿ ಕೋರ್ಟ್ಗೂ ಕೂಡ ಹಾಜರನ್ನ ಮಾಡಿರುವಂತದ್ದು ಜಿಲ್ಲಾ ಕೋರ್ಟ್ಗೆ. ಇನ್ನು 10 ಜನ ಈ ಒಂದು ಕಾರ್ಯಕರ್ತರನ್ನ ಅರೆಸ್ಟ್ ಮಾಡುವಲ್ಲಿ ಈಗಾಗಲೇ ಪೊಲೀಸರು ಕೂಡ ಕಾರ್ಯಾಚರಣೆಯನ್ನ ಮುಂದುವರಿಸಿರುವಂತದ್ದು. ಯಶ್ವರಾಜ್, ಇದಕ್ಕೂ ಕೂಡ ಇದೆಲ್ಲವೂ ಕೂಡ BJP ಕೂಡ ಬೆಳಗ್ಗೆಯಿಂದಲೂ ಕೂಡ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಜಿಲ್ಲೆಯಲ್ಲಿ ಮಾಡ್ತಾ ಇರುವಂತ ಪ್ರತಿಭಟನೆ ಬಿಸಿಯೂ ಕೂಡ ಕಾವೇರ್ತಾ ಇದೆ. ಅದರಲ್ಲೂ ಕೂಡ ಬಂದಂತ ಸಚಿವರುಗಳು ಕೂಡ, ರಾಜ್ಯ ಮಟ್ಟದ ನಾಯಕರುಗಳು ಕೂಡ, ಮತ್ತೆ ಏನು ಮುಖ್ಯಮಂತ್ರಿ ರಾಷ್ಟ್ರ ಮಟ್ಟದ ನಾಯಕರಾದಂತ ಪ್ರಹ್ಲಾದ್ ಜೋಶಿ ಇವರೆಲ್ಲರೂ ಕೂಡ ಬಹಳ ಖಂಡನೆಯನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು ನೋಡ್ತಾ ಇರ್ಬೋದು. ಯಶ್ವರಾಜ್ ಅಲ್ಲ, ಈಗ ಈ ದಾಳಿ ನಡೆದ್ರ ಹಿಂದಿನ ಒಂದು ಉದ್ದೇಶ ಏನಾಗಿತ್ತು, ಯಾವ ಕಾರಣಕ್ಕೆ ದಾಳಿ ನಡೀತು? ಈ ಒಂದು ಕಾರಣವನ್ನ ಈಗಾಗಲೇ ಕೋರ್ಟ್ ಮುಖಾಂತರ ಅವ್ರು ಏನು ಸಾಕ್ಷಿಯನ್ನ ಹೇಳ್ತಾರೆ ಅಂದ್ರೆ, ಯಾವ ರೀತಿಯಾದಂತಹ ಒಂದು ಉದ್ದೇಶ ಪೂರ್ವಕವಾಗಿ ನಡೀತ, ಪೂರ್ವ ನಿಯೋಜಿತ ಆಗಿತ್ತ ಒಂದು ಪ್ರತಿಭಟನೆ. ಇಲ್ಲಿ ಬಂದಂತಹ ಒಂದು ಕಾರ್ಯಕರ್ತ ಏನಿದ್ರು, ದಾವಣಗೆರೆ, ಭದ್ರಾವತಿ, ಬೆಂಗಳೂರು, ಈ ಶಿವಮೊಗ, ಈ ರೀತಿಯ ಭಾಗಗಳಿಂದ ಬಂದು ಇಲ್ಲಿ ಪ್ರತಿಭಟನೆ ಮಾಡಿದಂತ ಉದ್ದೇಶ ಏನಾಗಿತ್ತು, ಅವರ ಒಂದು ಕಾನ್ಸೆಪ್ಟ್ ಯಾವ ರೀತಿ ಇತ್ತು ಅನ್ನೋದ್ರ ಬಗ್ಗೆ ಈಗಾಗಲೇ ಪೊಲೀಸರು ಇಂಟೆಲಿಜೆನ್ಸ್ ರಿಪೋರ್ಟ್ ಅನ್ನ ತೆಗೆದುಕೊಳ್ಳುವಲ್ಲಿ ಕಾರ್ಯನಿರತರಾಗಿರುವಂತದ್ದು ಈಗಾಗಲೇ ಕೆಲವೇ ದಿನ. ಒಂದ್ ನಿಮಿಷ ಗಜೇಂದ್ರ,
ಗಜೇಂದ್ರ, ಒಂದ್ ನಿಮಿಷ ಏನಂತಂದ್ರೆ ನೋಡಿ, ಯಾವುದೇ ಒಂದು ಈ ಸಚಿವರಾಗಿರ್ಬೋದು, ಕೆಲವೊಂದಷ್ಟು ಪ್ರಭಾವಿ ವ್ಯಕ್ತಿಗಳು ಇವರ ಒಂದು ಮೇಲೆ ದಾಳಿ ಆಗೋದಾಗಿರ್ಬೋದು ಅಥವಾ ಕೆಲವೊಂದಷ್ಟು ಘಟನೆಗಳು ಸಂಭವಿಸೋದಾಗಿರ್ಬೋದು, ಇವೆಲ್ಲವೂ ಕೂಡ ಇಂಟೆಲಿಜೆನ್ಸ್ಗೆ ಮುಂಚಿತವಾಗಿ ಮಾಹಿತಿ ಇರುತ್ತೆ. ಹಾಗಾದ್ರೆ ಇವರು ದಾಳಿ ನಡೆಸುವಂತ ಮಾಹಿತಿ ಇಂಟೆಲಿಜೆನ್ಸ್ಗೆ ಗೊತ್ತಿರಲ್ವ? ಯಾಕೆ ಮಾತನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ, ಈ ದಾಳಿಕೋರ್ ಯಾರು ಕೂಡ ಒಂದು ಕಡೆಯಿಂದ ಬಂದಂತವರಲ್ಲ, ಇವರೆಲ್ಲರೂ ಕೂಡ ಬೇರೆ ಬೇರೆ ಭಾಗಗಳಿಂದ ಬಂದಂತವರಾಗಿರೋದ್ರಿಂದ ಸಹಜವಾಗಿ ಮುಂಚಿತವಾಗಿ ಇವರೆಲ್ಲರೂ ಕೂಡ ಕಮ್ಯುನಿಕೇಟ್ ಮಾಡ್ಕೊಂಡಿರ್ತಾರೆ. ಸೊ ಕಮ್ಯುನಿಕೇಟ್ ಮಾಡುವಂತ ವಿಚಾರವಾಗಿ ಎಲ್ಲ ಒಂದ್ ಕಡೆ ಇಂಟೆಲಿಜೆನ್ಸ್ ಗೆ ಮಾಹಿತಿ ಇದ್ದೇ ಇರಬೇಕು. ಸೊ ಹಾಗಾದ್ರೆ ಇಂಟೆಲಿಜೆನ್ಸ್ ಗೂ ಮಾಹಿತಿ ಲಭ್ಯವಾಗಿಲ್ಲ ಅಂತಂದ್ರೆ ಇವರು ಯಾವ ಕಾರಣಕ್ಕೆ ದಾಳಿ ಮಾಡಿದ್ರು? ಹಾಗಾದ್ರೆ ಈ ಇನ್ನೂ ಕೂಡ ಇಂಟೆಲಿಜೆನ್ಸ್ ಗೆ ಮಾಹಿತಿ ಲಭ್ಯವಾಗಿಲ್ವಾ? ಈ ಕಾರಣಕ್ಕಾಗಿ 15 ಜನರನ್ನ ಬಂಧನ ಮಾಡಿರುವಂತದ್ದು ಯಶ್ರಾಜ್. ಯಾಕೆ ಅಂದ್ರೆ ಈಗಾಗಲೇ ಪೊಲೀಸ್ ಅವರನ್ನ ಮೀರಿ ಕೈ ತಪ್ಪಿಸಿ ಪೊಲೀಸ್ ಅವರ ಪರ್ಮಿಷನ್ ತೆಗೆದುಕೊಳ್ಳದಲೆ ಅವರ ಮನೆಗೆ ಮುತ್ತಿಗೆ ಹಾಕೋ ಯತ್ನ ಮಾಡಿರುವಂತ ಹಿನ್ನೆಲೆಯಲ್ಲಿ ಆ ಒಂದು ಕಾರಣವನ್ನು ಹೇಳಿಯೇ ಈಗಾಗಲೇ ಎಫ್ಐಆರ್ ಅನ್ನ ದಾಖಲು ಮಾಡಿರುವಂತದ್ದು ಪೊಲೀಸ್ ಇಲಾಖೆ. ಈಗ ಪೊಲೀಸ್ ಇಲಾಖೆಗೆ ಯಾವುದೇ ರೀತಿಯಾದಂತಹ ಎಸ್ಪಿ ಪರ್ಮಿಷನ್ ಇಲ್ದಲೇನೆ ಈ ರೀತಿ ನಡೆದಿರುವಂತಹ ಘಟನೆ ಖಂಡಿಸಿ ಪೊಲೀಸರು ಕೂಡ ತೀವ್ರವಾಗಿ ಏನು ತನಿಖೆ ಮಾಡಬೇಕು ಆ ತನಿಖೆಯನ್ನು ನಡೆಸಿರುವಂತದ್ದು. ಇಂಟೆಲಿಜೆನ್ಸ್ ರಿಪೋರ್ಟ್ ಅಂದ್ರೆ ಗೃಹ ಮಂತ್ರಿಗಳಿಗೆ ಪಡ್ಕೊಂಡಿರುವಂತ ಇಂಟೆಲಿಜೆನ್ಸ್ ಅಂದ್ರೆ ಬೆಂಕಿ ಹಚ್ಚುವ ಪ್ರಯತ್ನ ನಡೀತು, ಅಲ್ಲಿ ಕೈಮೀರಿ ಹೋದಂತ ಹಿನ್ನೆಲೆಯಲ್ಲಿ ಈಗಾಗಲೇ ಅರೆಸ್ಟ್ ಕೂಡ ಮಾಡಬೇಕಾಯಿತು. ಬಂಧನವನ್ನ ಯಾರು ಸಿಗ್ತಾರೋ ಅವ್ರನ್ನ ಬಂಧನ ಮಾಡುವಲ್ಲಿ ಅವರು ಕೂಡ ಒಂದು ಆದೇಶವನ್ನ ಕೊಟ್ಟಿರುವಂತದ್ದು ಯಶ್ರಾಜ್. ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ಗಜೇಂದ್ರ. ಎಲ್ಲವೂ ಕೂಡ ನೋಡಿ ಇಂಟೆಲಿಜೆನ್ಸ್ಗೆ ಮಾಹಿತಿ ಇದ್ದೇ ಇರುತ್ತೆ. ಕೊನೆ ಪಕ್ಷ ಈ ಘಟನೆ ನಡೆದಾದ ನಂತರನಾದ್ರೂ ಕೂಡ ಕೆಲವೊಂದಷ್ಟು ಜನ ಬಂಧಿಸಿದಾಗ ಖಂಡಿತವಾಗ್ಲೂ ಕೂಡ ಇಂಟೆಲಿಜೆನ್ಸ್ ಅವರು ಮಾಹಿತಿನ ಕಲೆ ಹಾಕಿರ್ತಾರೆ, ಯಾವ ಕಾರಣಕ್ಕೆ ದಾಳಿ ಆಗಿದೆ ಅನ್ನೋದು. ಆದ್ರೆಲ್ಲ ಒಂದ್ ಕಡೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿನೂ ಕೂಡ ಯಾರಿಗೂ ಲಭ್ಯವಾಗ್ತಿಲ್ದೇ ಇರೋ ಕಾರಣ, ಸೊ ಹಾಗಾಗಿ ಇದನ್ನ ಇನ್ನೂ ಒಂದಷ್ಟು ದಿನ ಕಾಯ್ದಿರಿಸುವಂತಹ ಪ್ರಯತ್ನ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಕೆಲವೊಂದಷ್ಟು ಜನ ಇದರಲ್ಲಿ ಭಾಗಿಯಾಗಿದ್ದಾರೆ, ಅದ್ರ ಜೊತೆಗೆ ಎಷ್ಟು ಜನ ಭಾಗಿಯಾಗಿದ್ದಾರೆ, ಯಾವ ಉದ್ದೇಶ ಮುಖ್ಯವಾದ ಉದ್ದೇಶ ಏನಿದ್ರು ಇವರ ಮೇಲೆ ದಾಳಿ ಆಗಿದಂತಹ ಮುಖ್ಯವಾದ ಉದ್ದೇಶ ಸಹಜವಾಗಿ ಗೊತ್ತಿರಿದೆ ನಮ್ಗೆಲ್ಲರೂ ಕೂಡ. ಅಲ್ಲಿ ಒಂದಷ್ಟು ಜನ ದಾಳಿ ಮಾಡಿದ್ರು, 20ಕ್ಕೂ ಹೆಚ್ಚು ಜನ ದಾಳಿ ಮಾಡಿದ್ರು, ಬೇರೆ ಬೇರೆ ಕಡೆಯಿಂದ ಬಂದಿರಿ, ಎಲ್ಲವೂ ಗೊತ್ತು ನಮಗೆ, ಎಲ್ಲವೂ ಕೂಡ ನೀವು ತಿಳ್ಕೊಂಡಿದ್ರು. ಆದರೆ ಯಾವ ಕಾರಣಕ್ಕೆ ದಾಳಿ ಆಯಿತು, ಇದು ಮುಖ್ಯವಾದಂತಹ ಮೊದಲನೇ ಪ್ರಶ್ನೆ ಮೂಡುವಂಥದ್ದು. ಎರಡನೇದಾಗ ಗಮನಿಸಿದ್ದಾರೆ ಇಂಟೆಲಿಜೆನ್ಸ್ ಏನು ಮಾಡ್ತಾ ಇತ್ತು, ಫೇಲ್ಯೂರ್ ಆಯಿತು, ಫೈನ್, ಈಗೆಲ್ಲವೂ ಕೂಡ ವಿಚಾರ ಗೊತ್ತಾಯಿತು, ಕೆಲವೊಂದಷ್ಟು ಜನ ಬಂಧನ ಮಾಡಿದ್ದೀರಾ, ಇನ್ನೂ ಕೂಡ ನಿಮಗೆ ರಿವೀಲ್ ಮಾಡೋಕೆ ಆಗ್ತಾ ಇಲ್ವಾ? ಮೂರನೇದು, ಪೊಲೀಸ್ ಇಲಾಖೆನೂ ಕೂಡ ಇದರಲ್ಲಿರುತ್ತೆ, ಜೊತೆಗೆ ಆರೋಗ್ಯ ಜ್ಞಾನಂದರು ಕೂಡ ಇದನ್ನು ಖಂಡಿಸ್ತೀವಿ ಅಂತ ಹೇಳಿದರೆ ಎಷ್ಟು ಮಟ್ಟಿಗೆ ಇವೆಲ್ಲವೂ ಕೂಡ ತನಿಖೆ ಆಗುತ್ತೆ? ಯಾಕೆಂದರೆ ಒಬ್ಬ ಸಚಿವರ ಮನೆ ಮೇಲೆ ಈ ರೀತಿಯಾಗಿ ದಾಳಿ ಆಗುತ್ತೆ, ಈ ರೀತಿಯಾಗಿ ಏಕಾಏಕಿ ದಾಳಿ ಮಾಡ್ತಾರೆ ಅನ್ನಂಗಿದ್ರೆ ಇಂಟೆಲಿಜೆನ್ಸ್ ಏನು ಮಾಡ್ತಾ ಇದೆ? ಈ ಪ್ರಶ್ನೆಗಳಲ್ಲೂ ಕೂಡ ಸಹಜವಾಗಿ ಮೂಡ್ತಾ ಇದೆ. ನೋಡಬೇಕು ಮುಂದಿನ ದಿನಗಳಲ್ಲಿ ತನಿಖೆ ನಂತರ ಏನೆಲ್ಲ ಆಗುತ್ತೆ ಅಂತ.